ಸೊ ಡ್ರ್ಯಾಗನ್ ಫ್ಲೈಸ್ ಅಂದರೆ, ಸೊ ನೋಡಿ ಇಲ್ಲಿ ರೆಕ್ಕೆಗಳು ಹಗಲವಾಗಿರ್ತವೆ ಮತ್ತು ಎರಡು ಕಣ್ಣುಗಳು ಒಟ್ಟಿಗೆ ಸೇರಿಕೊಂಡಿರ್ತವೆ. ಆದರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಡ್ಯಾಮ್ಸೆಲ್ ಫ್ಲೈಸ್. ಈ ಡ್ಯಾಮ್ಸೆಲ್ ಫ್ಲೈಸ್ ಅಂತೇಳಿದ್ರೆ ಈ ರೆಕ್ಕೆಗಳು ತೆಳುವಾಗಿರ್ತವೆ ಮತ್ತು ಹೊಟ್ಟೆಯ ಭಾಗ ಸಣ್ಣದಾಗಿರುತ್ತೆ ಮತ್ತು ಎರಡು ತಲೆಗಳು ಸಪ್ರೇಟ್, ತಲೆಗಳ ಮೇಲೆ ಎರಡು ಕಣ್ಣುಗಳು ಸಪ್ರೇಟ್ ಆಗಿರ್ತವೆ. ಇಲ್ಲಿ ತಲೆಗಳ ಮೇಲೆ ಎರಡು ಕಣ್ಣುಗಳು ಒಟ್ಟಿಗೆ ಕೂಡ್ಕೊಂಡಿರ್ತವೆ, ಇಲ್ಲಿ ಸಪ್ರೇಟ್ ಆಗಿರ್ತವೆ. ಇದನ್ನು ಡ್ಯಾಮ್ಸೆಲ್ ಫ್ಲೈಸ್ ಅಂತ ಕರಿತೀವಿ. ಈ ಕೀಟಗಳು ತಮ್ಮ ಮೊಟ್ಟೆಗಳನ್ನು ಮೊಟ್ಟೆಯಿಂದ ಹೊರಬಂದಂಥ ಮರಿಹುಳುಗಳು ಒಂದು ಬಾಯಿ ವಿಶೇಷವಾಗಿ ಮಾರ್ಪಾಡಾಗಿರುತ್ತೆ. ಸೊ ಆ ಬಾಯಿಯ ಭಾಗ, ಸೊ ಸಣ್ಣ ಸಣ್ಣ ಕೀಟಗಳು ಏನು ಬರ್ತವೆ ಆ ಕೀಟಗಳನ್ನು ತಮ್ಮ ಬಾಯಿಯನ್ನು ಮುಂದೆ ಚಾಚಿ ಆ ಕೀಟಗಳನ್ನು ಹಿಡಿದು ಅವು ತಿನ್ಕೊಳ್ತವೆ. ಮತ್ತು ಅವು ಉಸಿರಾಟ ಆಡ್ತಕ್ಕಂಥ ಒಂದು ಒಂದು ಅಂಗ ಯಾವುದು ಅಂತೇಳಿದ್ರೆ ಆ ರೆಕ್ಟಲ್ ಗಿಲ್ಸ್ ಮತ್ತು ಟ್ರೇಕಲ್ ಗಿಲ್ಸ್ ಅಂತ ಇರ್ತೀವಿ. ಸೊ ಆ ದೇಹದಿಂದನೇ ಈ ಮೀನುಗಳಿಗೆ ಕಿವಿರುಗಳು ಅಂತ ಕರಿತೇವಲ್ಲ, ಆ ರೀತಿ ಕಿವಿರುಗಳನ್ನು ಮುಖಾಂತರ ಅವು ಉಸಿರಾಟವನ್ನು ಆಡ್ತವೆ. ಈ ಎಲ್ಲ ಕೀಟಗಳು ಕೂಡ ರೈತನ ಬಹು ಉಪಯೋಗಕಾರಕ ಮಿತ್ರ ಕೀಟಗಳು. ಸೊ ಇದನ್ನು ನಾವು ಆಲ್ಕೋಹಾಲನ್ನು ಹಾಕಿ ರಿಮೂವ್ ಮಾಡಿದಾಗ ಬರೀ ವೇಯ್ನ್ಸ್, ಬರೀ ನರಗಳು ಮಾತ್ರ ಕಾಣಿಸ್ತವೆ. ಸೊ ಆದರೆ ಇಲ್ಲಿ ಇರ್ತಕ್ಕಂಥ ಒಂದು ಏನು ನೀವು ಮುಟ್ಟಿದ ತಕ್ಷಣ ಈ ಹತ್ತಿಯ ರೂಪದಲ್ಲಿ ಮತ್ತು ಡಸ್ಟ್ ರೂಪದಲ್ಲಿ ಸಿಗುತ್ತೆ, ಅದನ್ನು ನಾವು ಸ್ಕೇಲ್ಸ್ ಅಂತ ಕರಿತೀವಿ. ದೇಹದಲ್ಲಿ ತನ್ನದೇ ಆದಂಥ ವರ್ಣತಂತುಗಳು ಇರ್ತವೆ, ಅಂದರೆ ಜೀನ್ಸ್ ಅಂತ ಕರಿತೀವಿ. ಸೊ ಆ ಜೀನ್ಸ್ನ ಒಂದು ಕ್ಯಾರೆಕ್ಟರ್, ಅದರಿಂದ ಈ ರೀತಿ ಮಾರ್ಪಾಡು ಅದು ಆಗುತ್ತೆ. ಕೆಲವೊಂದು ಕೀಟಗಳು ಏನಾಗ್ತವೆ, ಕೆಮೊಫ್ಲೇಜ್ ಅಂತ ಹೇಳ್ತೀವಿ, ಅಂದರೆ ಸರೌಂಡಿಂಗ್ ಎನ್ವೈರನ್ಮೆಂಟ್ ಏನಿರುತ್ತೆ ಅದನ್ನು ಹಾಗೆಯೇ ಅವು ಆವರಿಸ್ಕೊಳ್ತವೆ. ಈಗ ಹಿಂದ್ಗಡೆ ಕಲ್ಲಿದೆ ಅಂತ ಹೇಳಿದ್ರೆ ಕಲ್ಲು ಕಲರ್ ಚೇಂಜ್ ಆಗುತ್ತೆ, ಹಿಂದ್ಗಡೆ ಒಂದು ಹಸಿರು ಬಣ್ಣದ ಎಲೆ ಹೂ ಕಾಯಿಗಳಿದೆ ಅಂತ ಹೇಳಿದ್ರೆ ತನ್ನ ಸ್ವಾಭಾವಿಕ ಶತ್ರುವಿನಿಂದ ಅವು ರಕ್ಷಣೆ ತಗೊಳ್ಳಿಕ್ಕೆ ಏನು ಮಾಡ್ತವೆ, ಅವರ ದೇಹದ ಕಲರನ್ನೇ ಈ ಗೋಸುಂಬಿಯ ರೀತಿಯಲ್ಲಿ ಅವು ಚೇಂಜ್ ಮಾಡ್ಕೊಳ್ತವೆ. ಓಕೆ, ಅದೆಲ್ಲವೂ ಕೂಡ ಕೀಟಗಳಲ್ಲಿ ಸಾಧ್ಯ. ಜೂನ್ ದುಂಬಿ ಅಂತ ಕರಿತೀವಿ, ಈ ಕೀಟ ಮುಟ್ಟದ ಗಿಡನೇ ಇಲ್ಲ, ಪ್ರತಿಯೊಂದು ಬೆಳೆಯ ಬೇರುಗಳನ್ನು ಮಾತ್ರ ತಿನ್ನುತ್ತೆ. ಇದರ ಜೀವನ ಚಕ್ರ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಇದು ವರ್ಷಕ್ಕೆ ಒಂದೇ ಸಾರಿ ಭೂಮಿಯಿಂದ ಹೊರಗಡೆ ಬರೋದು. ಸಂಜೆ ಸಮಯದಲ್ಲಿ ಯಾವಾಗ ಮುಂಗಾರು ಮಳೆ ಆಗುತ್ತೆ ಆವಾಗ ಅಲ್ಲಲ್ಲಿ ಬೇವಿನ ಸೊಪ್ಪು ಮತ್ತು ಒಂಗೆ ಸೊಪ್ಪು ಹಿಪ್ಪೆ ಸೊಪ್ಪು ಅದನ್ನೆಲ್ಲ ಹಿಟ್ಟು ದುಂಬಿಗಳನ್ನು ಆಕರ್ಷಣೆ ಮಾಡಿ ಅವುಗಳನ್ನು ಸಾಯಿಸೋದ್ರಿಂದ ಅದನ್ನು ಹತೋಟಿ ಮಾಡ್ಬೋದು. ಸೊ ಎಲ್ಲವನ್ನು ತಿಂದಾದಮೇಲೆ ಇದು ಕೋಶವಸ್ಥೆಗೆ ಹೋಗುತ್ತೆ. ಕೋಶವಸ್ಥೆಗೆ ಸುಮಾರು 9-10 ದಿವಸ ಅಥವಾ 15 ದಿವಸ ಹೋಗುತ್ತೆ. ಹೋದ ಆದಮೇಲೆ ಮತ್ತೆ ದುಂಬಿ ಕೋಶದಿಂದ ಹೊರಗಡೆ ಬಂದಾದಮೇಲೆ ದುಂಬಿಗಳು ಭೂಮಿಯಿಂದ ಹೊರಗಡೆ ಬರೋದಿಲ್ಲ. ಈ ದುಂಬಿಗಳೇನು ಮಾಡ್ತವೆ, ಮತ್ತೆ ಅವು ನಿದ್ರಾವಸ್ಥೆಗೆ ಹೊರಟೋಗ್ತವೆ. 9-10 ಶ್ವಾಸರಂಧ್ರಗಳಿರ್ತವೆ. ಅವೆಲ್ಲಿರ್ತವೆ ಅಂದರೆ ಹೊಟ್ಟೆಯ ಮೊದಲನೇ ಭಾಗ, ಎರಡನೇ ಭಾಗ, ಮೂರನೇ ಭಾಗ, ನಾಲ್ಕನೇ ಭಾಗ, ಹಾಗೆ 10 ಭಾಗಗಳಲ್ಲೂ ಕೂಡ ಒಂದೊಂದು ಶ್ವಾಸರಂಧ್ರ ಇರುತ್ತೆ. ಸೊ ಈ ಕಡೆ 10, ಈ ಕಡೆ 10, ಒಟ್ಟು 20 ಶ್ವಾಸರಂಧ್ರಗಳು ಇರ್ತವೆ. ಕೆಲವೊಂದು ಕೀಟಗಳಲ್ಲಿ ಕೇವಲ 2 ಇರುತ್ತೆ, ಕೆಲವೊಂದರಲ್ಲಿ 7 ಜೊತೆ ಇರ್ತವೆ, ಕೆಲವೊಂದು 8 ಇರ್ತವೆ. ಸೊ ಇವರು ಉಸಿರಾಡ್ತಕ್ಕಂಥದ್ದು ಶ್ವಾಸರಂಧ್ರದ ಮುಖಾಂತರ. ಓಕೆ, ಸೊ ನಂತರ ಅವು ಮಲ್ಕೊಂಡಾಗ ಏನಾಗ್ತದೆ, ಸೊ ನೆಕ್ಸ್ಟು ಅವು ಎದ್ದೇಳಬೇಕು ಅಂತೇಳಿದ್ರೆ ಬೇಸಿಗೆನಲ್ಲಿ ಮುಂಗಾರು ಮಳೆನಲ್ಲಿ ಮುಂಗಾರು ಮಳೆ ಹಾಕಬೇಕು. ಮುಂಗಾರು ಮಳೆ ಆದ 2 ದಿನಕ್ಕೆ ಮತ್ತೆ ಈ ಮಲಗಿರ್ತಕ್ಕಂಥ ದುಂಬಿಗಳು ಮತ್ತೆ ಹೊರಗಡೆ ಬರ್ತವೆ. ಸೊ ಲಾಂಗೆಸ್ಟ್ ಲಿವಿಂಗ್ ಇನ್ಸೆಕ್ಟ್ಸ್ ಕೂಡ ಇದೆ. ಸೊ ನಿಮಗೆ ಸಿಕಾಡ ಅಂತ ಬರ್ತದೆ, ಗಿರುಂಡೆ ಅಂತ ಕರೀತಾರೆ ನೋಡಿ, ಈ ಕೇರಳದಲ್ಲಿ ಸೈಲೆಂಟ್ ವ್ಯಾಲಿ. ಆ ಒಂದು ಕೀಟಗಳ ಒಂದು ನಿಮ್ಸ್ ಅದರ ಅಪ್ಸರೆ ಕೀಟ ಸುಮಾರು 16-25 ವರ್ಷಗಳ ತನಕ ಬದುಕಿರುತ್ತೆ. ಮನುಷ್ಯನಲ್ಲಿ ಹಲವು ಬಗೆಯ ಸಾಂಕ್ರಾಮಿಕ ರೋಗಗಳನ್ನು ಹರಡ್ತಕ್ಕಂಥ ಕೀಟಗಳ ಒಂದು ಗುಂಪು ಯಾವುದಪ್ಪ ಅಂತೇಳಿದ್ರೆ ದಿಪ್ತೆರ್ ಅಂತ ಕರಿತೀವಿ. ಇದರಲ್ಲೂ ಕೂಡ ಸಾಕಷ್ಟು ಉಪಯೋಗಕಾರಿ ಕೀಟಗಳಿದ್ದಾವೆ. ಮತ್ತು ಇದು ಮೆಡಿಕಲಿ ವೆರಿ ವೆರಿ ಇಂಪಾರ್ಟೆಂಟ್ ಇನ್ಸೆಕ್ಟ್ ಆರ್ಡರ್ ಅಂದರೆ, ಸೊ ವೈದ್ಯಕೀಯ ಒಂದು ವಿಜ್ಞಾನದಲ್ಲಿ ಹಲವು ಬಗೆಯ ಒಂದು ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ಒಂದು ಕೀಟದ ಗುಂಪು. ಸೊ ಈ ಕೀಟಗಳಲ್ಲಿ ನಮಗೆ ಸಾಕಷ್ಟು ಈ ಸಾಂಕ್ರಾಮಿಕ ರೋಗಗಳು ಅಂದರೆ ಮಲೇರಿಯಾ ಆಗಿರ್ಬೋದು, ಚಿಕನ್ ಗುನ್ಯ ಆಗಿರ್ಬೋದು, ಆನೆಕಾಲು ರೋಗ ಆಗಿರ್ಬೋದು, ಮತ್ತು ಸೊ ನಾನು ನಿಮಗೆ ಸಿಕಾಡ ಅಂತ ಹೇಳಿದೆ ನೋಡಿ. ಸೊ ಇದನ್ನು ನಾವು ಸಿಕಾಡ ಅಂತ ಕರಿತೀವಿ. ಸೊ ಈ ಸಿಕಾಡ, ಸೊ ಗಿರುಂಡೆ, ಈ ಒಂದು ಕೀಟದ ಮರಿ ಹುಳು ಸುಮಾರು 17-25 ವರ್ಷ ಸೊ ಇದು ಜೀವಂತವಾಗಿರ್ತದೆ. ಸೊ ಈ ಚಿಕ್ಕದಾಗಿ ಕೆಲವೊಂದು ಕೀಟಗಳು ನಮಗೆ ಸಾಕಷ್ಟು ಮಹತ್ವವನ್ನು ಹೊಂದಿರ್ತವೆ, ಆದರೆ ಅವು ಬರೀ ಕಣ್ಣಿಗೆ ಕಾಣಿಸೋದಿಲ್ಲ. ಸೊ ಮತ್ತು ಅವುಗಳನ್ನು ನಾವು ಪಿನ್ ಮಾಡಲಿಕ್ಕೂ ಆಗಲ್ಲ, ಚುಚ್ಚಲಿಕ್ಕೂ ಆಗಲ್ಲ. ಸೊ ಅಂಥ ಸಮಯದಲ್ಲಿ ಏನು ಮಾಡ್ತೀವಿ, 1 ಸೆಂಟಿಮೀಟರ್ ಅಗಲ ಮತ್ತು
ಅರ್ಧ ಸೆಂಟಿಮೀಟರ್ ಹಾಗಲ್ಲ ಮತ್ತು 1 ಸೆಂಟಿಮೀಟರ್ ಉದ್ದದ ತ್ರಿಕೋನಾಕಾರದ ಒಂದು ಕಾರ್ಡ್ ಶೀಟ್ ಅಥವಾ ವೆಡ್ಡಿಂಗ್ ಕಾರ್ಡ್ ಶೀಟನ್ನು ನಾವು ಕಟ್ ಮಾಡಿ ಆ ಮೊನಚಾದ ತುದಿಯ ಮೇಲ್ಭಾಗದಲ್ಲಿ ಆ ಕೀಟಗಳನ್ನು ಗಮ್ಮನ್ನು ಹಿಟ್ಟು ನಾವು ಅದನ್ನು ಅಂಟಿಸಿ ಅದನ್ನು ಸಬ್ಮಿಟ್ ಮಾಡಿ ಪ್ರಿಸರ್ವ್ ಮಾಡಿ ಇಟ್ಕೊಳ್ತೀವಿ. ಸೊ ಏನು ಇಲ್ಲಿ ಕಾಣಿಸ್ತಾ ಇದ್ದಾವಲ್ಲ, ಇವು ಇವರ ಮಕ್ಕಳು ಇವು. ಓಕೆ, ಇವು ಪ್ರೌಢ ಕೀಟಗಳು. ಇವುಗಳ ಮರಿ ಹುಳುಗಳು ನಾನು ಚಿತ್ರದಲ್ಲಿ ತೋರಿಸಿದಾಗೆ ಮೊದಲು ಮೊಟ್ಟೆ ಬರ್ತದೆ, ಮೊಟ್ಟೆ ಆದಮೇಲೆ ಮರಿ ಹುಳು ಬರ್ತದೆ. ಸೊ ಈ ಕೀಟಗಳ ಈ ಮರಿ ಹುಳುಗಳನ್ನು ನಾವು ಇಲ್ಲಿ ಶೇಖರಣೆ ಮಾಡಿಟ್ಟಿದ್ದೀವಿ ವಿದ್ಯಾರ್ಥಿಗಳ ಒಂದು ವಿದ್ಯಾರ್ಜನೆಗೆ ಹಾಗೂ ಅದರ ಬಗ್ಗೆ ಅಧ್ಯಯನ ಮಾಡಲಿಕ್ಕೋಸ್ಕರ ನಾವು ಆ ಈ ಕೀಟಗಳ ಅಂದರೆ ರೈತರಿಗೆ ಹಾನಿ ಮಾಡ್ತಕ್ಕಂಥ ಕೀಟಗಳ ಮರಿ ಹುಳುಗಳನ್ನು ನಾವು ಶೇಕಡ 40 ಒಂದು ಫಾರ್ಮಲಿನನ್ನು 4 ಫಾರ್ಮಲಿನನ್ನು ಹಾಕಿ ನಾವು ಅದನ್ನು ಪ್ರಿಸರ್ವ್ ಮಾಡಿ ಇಟ್ಟಿದ್ದೀವಿ. ಅದಾದಮೇಲೆ ಇದು ನಿಮಗೆ ಈ ಅಸ್ಸಾಂ ಮೇಘಾಲಯ ಮತ್ತು ಮಣಿಪುರ್ನಲ್ಲಿ ಸಿಗ್ತಕ್ಕಂಥ ಒಂದು ರೇಷ್ಮೆಯ ಗೂಡು. ಸೊ ಇದನ್ನು ನಾವು ಟಸ್ಸಾರ್ ಅಂತ ಹೇಳ್ತೀವಿ, ಟಸ್ಸಾರ್ ಕಕೂನ್ಸ್ ಅಂತ. ಅದರ ಮೊಟ್ಟೆಗಳು ನೀವು ಫೀಲ್ ಮಾಡ್ಬೋದು. ಸೊ ಅದಾದಮೇಲೆ ನೆಕ್ಸ್ಟು ಈ ನಿಮಗೆ ಹೆರಿ ಸಿಲ್ಕ್ ಅಂತ. ಸೊ ಇದು ಕೂಡ ಹೆರಿ ಸಿಲ್ಕ್ನ ಒಂದು ಗೂಡು. ಇದು ಸ್ವಲ್ಪ ಮೃದುವಾಗಿ ತೆಳುವಾಗಿರ್ತದೆ ರೇಷ್ಮೆ. ಸೊ ಅದಾದಮೇಲೆ ನೆಕ್ಸ್ಟು ನಿಮಗೆ ಹಳೆ ಕಾಲದ ನಮ್ಮ ಒಂದು ಕಾಲದಲ್ಲಿ ಬೆಳೀತಾ ಇರತಕ್ಕಂಥ ಪ್ಯೂರ್ ಮೈಸೂರು ಸಿಲ್ಕ್ ಮೈಸೂರು ಗೂಡು. ಇದು ಗಾತ್ರದಲ್ಲಿ ತುಂಬ ಸಣ್ಣದಾಗಿರುತ್ತೆ ಮತ್ತು ಹಳದಿ ಬಣ್ಣಕ್ಕೆ ಸೇರಿರುತ್ತೆ. ಸೊ ಅದಾದಮೇಲೆ ಹೊಸದೊಂದು ತಳಿ ಬಂದು ನಿಮಗೆ BL67 ಮತ್ತು CSR 101 ಅಂಥೇಳಿ. ಸೊ ಇದು ಕೂಡ ನಿಮಗೆ ಕಂಡು ಬರ್ತದೆ. ಸೊ ಇದನ್ನು ಸ್ವಲ್ಪ ಎಡಿಟ್ ಮಾಡಿಬಿಡಿ. ಸೊ ನೆಕ್ಸ್ಟ್ ಬರ್ತಕ್ಕಂಥ CSR2. ಸೊ ಇದು ಉತ್ಕೃಷ್ಟವಾದಂಥ ಒಂದು ಬಿಳಿ ಗೂಡು ನಿಮಗೆ ಕಾಣಿಸುತ್ತೆ ನೋಡಿ. ಸೊ ಈ ಗೂಡುಗಳು ಸೊ ಮರಿಗಳನ್ನು ಇಟ್ಟಾಗ ಸೊ ಅಲ್ಲಿ ಸೊಪ್ಪನ್ನು ತಿಂದು ಅವು ಗೂಡುಗಳನ್ನು ಮರದ ಮೇಲೆ ಕಟ್ತಾ ಹೋಗ್ತವೆ. ಸೊ ಇದೆಲ್ಲ ಕೂಡ ಕೀಟದಿಂದ ಬರ್ತಕ್ಕಂಥದ್ದು ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತದೆ. ಸ್ನೇಹಿತರೆ, ಇವತ್ತು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಬಂದು ಸಾಕಷ್ಟು ಕೀಟಗಳ ಬಗ್ಗೆ ಸೊ ತಾವು ತಿಳ್ಕೊಂಡಿದ್ದೀರಾ. ಸೊ ನಮಗೂ ಕೂಡ ತಿಳಿಸ್ಲಿಕ್ಕೆ ತುಂಬ ಖುಷಿಯಾಯಿತು. ಸೊ ಕೊನೆಯದಾಗಿ ನಾನೊಂದು ಹೇಳ್ತಕ್ಕಂಥದ್ದು, ಕೀಟಗಳು ಇಲ್ಲದೇ ಇರತಕ್ಕಂತಹ ಜಗತ್ತು ಮತ್ತು ಯಾವುದೇ ಒಂದು ಜಾಗ ಯಾವುದೂ ಇಲ್ಲ. ಸೊ ಹಾಗಾಗಿ ಕೊನೆಯಲ್ಲಿ ಒಂದು ಮ್ಯಾಜಿಕ್ ನಿಮಗೆ ತೋರಿಸಿ ನಾನು ಇದು ಮಾಡ್ತೀನಿ. ಎಲ್ಲಿ ಇಲ್ಲ ಅಂತ ಹೇಳಿದ್ರೆ ಕೀಟ ಆ ಜಾಗನೇ ಇಲ್ಲ, ಕೀಟ ಇಲ್ಲದೇ ಇರತಕ್ಕಂಥ ಜಾಗನೇ ಇಲ್ಲ. ಜಸ್ಟ್ ಇವಾಗ ತಾನೇ ಹೊರಗಡೆ ಹೋಗಿ ಬಂದಾಗ ಕೆಲವೊಂದು ಎಲೆಗಳು ಇದೇ ರೀತಿ ಮಡಿಸ್ಕೊಂಡಿದ್ರು. ಸೊ ಯಾರೋ ಅಲ್ಲಿ ಎಲೆಗಳನ್ನು ಕಿತ್ಕೊಂಡು ಹೋಗ್ತಾಯಿದ್ರು, ಏನಿದೆ ಅಂತ ಕೇಳಿದ್ರು. ಜಸ್ಟ್ ಅವ್ರಿಗೆ ನಾನು ಜಸ್ಟ್ ತಾನೇ ತೋರಿಸ್ಬಿಟ್ಟು ಅವ್ರ ಹತ್ರನೇ ಇಸ್ಕೊಂಬಂದೆ ನೋಡಿ. ಸೊ ಇದು ಎಲೆ ಮಡಿಸ್ಕೊಂಡಿದೆ, ಆದರೆ ಒಳಗಡೆ ಎಷ್ಟು ಕೀಟಗಳಿದ್ದಾವೆ ನೋಡಿ. ಇದನ್ನು ಥ್ರಿಪ್ಸ್ ಅಂತ ಕರಿತೀವಿ. ಸಾಕಷ್ಟು ಬೆಳೆಗಳಲ್ಲಿ ಹಾನಿ ಉಂಟು ಮಾಡ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಈ ಆಂಧ್ರ ಪ್ರದೇಶ ಮತ್ತು ಈ ರಾಯಚೂರು ಮತ್ತು ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ರೈತರಿಗೆ ಮೆಣಸಿನಲ್ಲಿ ಎಸ್ಪೆಷಲಿ ಮೆಣಸಿ ಮತ್ತು ಕ್ಯಾಪ್ಸಿಕಮ್ ದಪ್ಪ ಮೆಣಸಿನಕಾಯಿನಲ್ಲಿ ತುಂಬ ಹಾನಿಯನ್ನು ಉಂಟು ಮಾಡಿರ್ತಕ್ಕಂಥ ಕೀಟ ಕೂಡ ಇದೇ ಕುಟುಂಬಕ್ಕೆ ಸೇರಿರತಕ್ಕಂಥದ್ದು. ಇದನ್ನು ಥ್ರಿಪ್ಸ್ ಅಂತ ಕರಿತೀವಿ. ಪ್ರತಿ ದಿವಸ ನಮಗೆ ಗೊತ್ತಿಲ್ಲದಿರೋ ಹಾಗೆ ಕೀಟಗಳು ಸಾಕಷ್ಟು ಮನುಷ್ಯರಿಗೆ ಮನುಕುಲದ ಒಂದು ಸಂರಕ್ಷಣೆಗೆ ಅವು ದುಡಿತಾ ಇದ್ದಾವೆ. ಅದರಲ್ಲಿ ಕೇವಲ 30-35% ಅಷ್ಟು ಕೀಟಗಳು ಮಾತ್ರ ರೈತನ ಶತ್ರು ಕೀಟಗಳು. ಅವುಗಳನ್ನು ನಾವು ಒಂದು ಒಳ್ಳೆಯ ವಿಧಾನದಿಂದ ಹೆಚ್ಚು ಹೆಚ್ಚು ಕೀಟನಾಶಕಗಳನ್ನು ರಾಸಾಯನಿಕವನ್ನು ಬಳಸದೆ ನಮ್ಮ ಒಂದು ವೈಜ್ಞಾನಿಕವಾಗಿ ಅದನ್ನು ಹತೋಟಿ ಮಾಡ್ಕೊಳ್ತು ಅಂದರೆ ಎಲ್ಲ ಕೀಟದ ಒಂದು ಸಂಪತ್ತನ್ನು ನಾವು ಹಾಗೆ ಈ ಪ್ರಪಂಚದಲ್ಲಿ ಉಳಿಸ್ಕೊಂಡು ಅದರಿಂದ ಆಗ್ತಕ್ಕಂಥ ಉಪಯೋಗಗಳನ್ನು ಪಡಿಬಹುದು ಅಂಥೇಳಿ ನಾನು ನಿಮಗೆ ಹೇಳ್ತೇನೆ. ಧನ್ಯವಾದಗಳು.